ಇನ್ನು ವಾಹನ ಸವಾರರಿಗೆ ಖುಷಿ ಸುದ್ದಿ ಇದೆ, ಅದೇನಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಆಗುವ ಸಾಧ್ಯತೆ. ಹಾಗೆಯೇ ಅಡುಗೆ ಎಣ್ಣೆ ಪೆಟ್ರೋಲ್ ಬೆಲೆಯಲ್ಲೂ ತುಸು ಇಳಿಕೆ ಆಗ್ಬೋದು. ಹಣದುಬ್ಬರ ಮಿತಿಮೀರಿ ಏರುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ನಿಯಂತ್ರಣಕ್ಕೆ ತರಲು ಸರ್ಕಾರ ವಿವಿಧ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಇಂಧನದ ಮೇಲಿನ ತೆರಿಗೆಯನ್ನು ಸರ್ಕಾರ ಕಡಿಮೆ ಮಾಡಲು ನಿರ್ಧರಿಸಿದೆ. ಹಾಗೆಯೇ ಜೋಳ ಇತ್ಯಾದಿ ಆಹಾರ ವಸ್ತುಗಳ ಮೇಲಿನ ತೆರಿಗೆಯನ್ನು ಸರ್ಕಾರ ತಗ್ಗಿಸಲು ಯೋಚಿಸಿದೆ. ಹಣದುಬ್ಬರ ಕಡಿಮೆ ಮಾಡಲು RBI ಕೆಲ ಕ್ರಮಗಳನ್ನು ಶಿಫಾರಸು ಮಾಡಿತು. ಅದರಂತೆ ಕೇಂದ್ರ ಹೆಜ್ಜೆ ಇಡಲು ಮುಂದಾಗಿದೆ ಎಂದು ವರದಿಗಳು ಹೇಳುತ್ತಿವೆ. ಇದೇ ವೇಳೆ ದೇಶೀಯ ಉತ್ಪನ್ನಗಳಾದಂಥ ಕಚ್ಚಾ ತೈಲ, ವೈಮಾನಿಕ ಟರ್ಬೈನ್ ಇಂಧನ ಮತ್ತು ಡೀಸೆಲ್ ರಫ್ತು ಮೇಲಿನ ವಿಂಡ್ ಫಾಲ್ ಪ್ರಾಫಿಟ್ ತೆರಿಗೆಯನ್ನು ಕಡಿಮೆಗೊಳಿಸಿದೆ. ಅಂತಾರಾಷ್ಟ್ರೀಯ ತೈಲ ಬೆಲೆಗಳ ಅನುಸಾರವಾಗಿ ಈ ರೀತಿ ಕ್ರಮ ಕೈಗೊಳ್ಳಲಾಗಿದೆ. ಸ್ಥಳೀಯವಾಗಿ ಉತ್ಪಾದನೆ ಆಗುವ ತೈಲದ ಮೇಲಿನ ತೆರಿಗೆಯನ್ನು ಪ್ರತಿ ಟನ್ಗೆ 5,050 ರೂಪಾಯಿಂದ 4,350 ರೂಪಾಯಿಗೆ ಇಳಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಹಣದುಬ್ಬರ ಜಾಸ್ತಿ ಆದಷ್ಟು ಜನ ಪರ್ಚೇಸಿಂಗ್ ಪವರ್ ತುಂಬಾ ಕಮ್ಮಿ ಆಗುತ್ತೆ, ಕೊಂಡ್ಕೊಳಕ್ ಹೋಗಲ್ಲ. ಒಂದ್ 100 ರೂಪಾಯಿ ಇದ್ರೆ 100 ರೂಪಾಯಿ ಉಳಿತಾಯ ಮಾಡೋ ಗುರು, ಈ ಸದ್ಯಕ್ಕೆ ಬೇಡ 50 ರೂಪಾಯಿ ತಗೊಳ್ಳೋಣ. ಅಂದ್ರೆ ಕೊಂಡ್ಕೊಳ್ಳಕ್ಕೆ ಕಡಿಮೆ ಆದಷ್ಟು ವಹಿವಾಟು ಕಮ್ಮಿ ಆಗುತ್ತೆ. ವಹಿವಾಟು ಕಮ್ಮಿ ಆದಾಗ ಆರ್ಥಿಕತೆ ಸದೃಢವಾಗಿರಲ್ಲ. ಯಾವತ್ತು ನನ್ನ ಹತ್ರ ಒಂದು 1,000 ರೂಪಾಯಿ ಇದೆ ಅಂದಾಗ ಅಟ್ಲೀಸ್ಟ್ 1,000 ರೂಪಾಯಿಲಿ 500 ರೂಪಾಯಿ ಖರ್ಚು ಮಾಡ್ಬೇಕು. ಆ 500 ರೂಪಾಯಿ ಖರ್ಚು ಮಾಡಿದಾಗ ಬೇರೆ ಬೇರೆ ಖರೀದಿ ಪವರ್ ಜಾಸ್ತಿ ಆದಷ್ಟು ವಹಿವಾಟು ಜಾಸ್ತಿ ಆಗುತ್ತೆ. ಓ ಏನೋ ಆಗ್ತಾ ಇದೆ ಗುರು, ನಾನು ಹತ್ರ ಇರೋದೇ 1,000 ರೂಪಾಯಿ, 100 ರೂಪಾಯಿ ಖರ್ಚು ಮಾಡೋಣ, 900 ರೂಪಾಯಿ ಎತ್ತಿಕೊಳ್ಳೋಣ ಅನ್ನೋ ಪರಿಸ್ಥಿತಿ ಬಂದಾಗ ಅವಾಗ ವಹಿವಾಟು ಕಡಿಮೆ ಆಗುತ್ತೆ. ಅಂದ್ರೆ ಸೇವಿಂಗ್ಗೆ ನೋಡ್ತೀವಿ ಹೊರತು ಖರ್ಚು ಮಾಡೋದಕ್ಕೆ ನೋಡೋದಿಲ್ಲ. ಯಾವಾಗ ಖರ್ಚು ಮಾಡ್ಬೇಕು ಅನ್ಸುತ್ತೆ ಅಂದ್ರೆ ನಿಮ್ಗೆ 100 ರೂಪಾಯಿ ಸಿಗುವಂತದ್ದು 50 ರೂಪಾಯಿ ಸಿಕ್ಕಾಗ ಪರವಾಗಿಲ್ಲ, 5 ರೂಪಾಯಿ ಸಿಗ್ತಾ ಇದೆ ತಗೊಳ್ಳೋಣ, ಪರವಾಗಿಲ್ಲ ಒಂದಲ್ಲ 2 ಬೇಕಾದ ತಗೊಳ್ಳೋಣ, ಕೂಡಿಕೊಳ್ಳೋಣ ಅಥವಾ ಖರ್ಚು ಮಾಡೋಣ, ಪರವಾಗಿಲ್ಲ 100 ರೂಪಾಯಿ 50 ರೂಪಾಯಿ ಸಿಗ್ತಾ ಇದೆಯಲ್ಲ 2 ತಗೊಳ್ಳೋಣ. ಅಂದ್ರೆ ಖರ್ಚು ಜಾಸ್ತಿ ಆದಾಗ, ಕೊಂಡ್ಕೊಳ್ಳುವಿಕೆ ಜಾಸ್ತಿ ಆದಾಗ ಅವಾಗ ವಹಿವಾಟು ಜಾಸ್ತಿ ಆಗುತ್ತೆ, ಎಕನಾಮಿಕ್ ವೇಗ ಬರುತ್ತೆ. ಸೊ ಹಣದುಬ್ಬರ ಕಡಿಮೆ ಆಗ್ತಿದೆಯಲ್ಲ, ಅದನ್ನ ಸ್ಟೇಬಲ್ ಆಗಿ ಇಳಿಸಬಹುದು ಅನ್ನೋ ಲೆಕ್ಕಾಚಾರ. ಹೀಗಾಗಿನೇ RBI ಈ ಒಂದು ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಿ ಅಂತ ಸಲಹೆ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಇನ್ನು ಆಗಿಲ್ಲ, ಆಗುತ್ತೆ ನಿರೀಕ್ಷೆ ಇಲ್ಲ. ಈಗ ಬಜೆಟ್ ಆದ ನಂತರ ಈಗ ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ಕೆಲವೊಂದು ಬ್ಯಾಟರಿ ಚಾಲಿತ ಕಾರ್ಗಳ ಮೇಲಿನ ಸೆಸ್ ಅನ್ನ ಕಡಿಮೆ ಮಾಡ್ತಾ ಇದೆ, ಅದರ ಬೆಲೆ ಕಡಿಮೆ ಆಗ್ತಾ ಇದೆ. ಅದರಂತೆ ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ ಮತ್ತೆ ಅಡುಗೆ ಎಣ್ಣೆ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ಬಿಟ್ರೆ ನಿಮ್ಗೆ ಬೇರೆ ಖರ್ಚು ವೆಚ್ಚಗಳ ಬೆಲೆ ಕೂಡ ಕಡಿಮೆ, ಅಂದ್ರೆ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ, ಸಾಗಣೆ ವೆಚ್ಚ ಆಟೋಮೆಟಿಕಲಿ, ಆಹಾರ ಪದಾರ್ಥಗಳು, ಬೇರೆ ಬೇರೆ ಪದಾರ್ಥಗಳು ಎಲ್ಲವೂ ಎಲ್ಲದರ ಬೆಲೆ ಕಡಿಮೆ ಆಗುತ್ತೆ. ಹೀಗಾಗಿ ಮೊದಲು ಕಾನ್ಸಂಟ್ರೇಷನ್ ಡೀಸೆಲ್ ಮತ್ತೆ ಪೆಟ್ರೋಲ್ ಮಾಡಿ ಅನ್ನೋದು RBI ಸಲಹೆ. ಬಹುಶಃ 5-7 ರೂಪಾಯಿ ಕಡಿಮೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೆಸ್ ಕಡಿಮೆ ಮಾಡಿದ್ರೆ. ನೋಡ್ಬೇಕು ಕೇಂದ್ರ ಸರ್ಕಾರ ಆ ಒಂದು ಚಾನ್ಸ್ ಅನ್ನ ಜನರಿಗೆ ಕೊಡುತ್ತಾ ಕೊಡಲ್ವಾ ಅಂತ. ಅದಾದ್ಮೇಲೆ ಇತ್ತೀಚೆಗಷ್ಟೇ ಕೆಲವೊಂದಿಷ್ಟು ಜನ ಮಾತಾಡ್ತಿದ್ರು, ಇನ್ಕ್ಲೂಡಿಂಗ್ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಕೆಲವೊಂದಿಷ್ಟು ಕೇಂದ್ರ ಸಚಿವರು ಕೂಡ, ರಾಜ್ಯಗಳು ಒಪ್ಕೊಂಡ್ರೆ ಪೆಟ್ರೋಲ್ ಡೀಸೆಲ್ ಅನ್ನು ಕೂಡ GST ವ್ಯಾಪ್ತಿಗೆ ತರಕ್ ನಾವು ರೆಡಿ ಇದೀವಿ ಅಂತ. ಅಷ್ಟೋ ಇಷ್ಟೋ ದುಡ್ಡು ಬರ್ತಾ ಇದೆ ರಾಜ್ಯಗಳಿಗೆ ಪೆಟ್ರೋಲ್ ಡೀಸೆಲ್ ಇಂದ, ಅದನ್ನು GST ಹಾಕಿ ಕಿತ್ಕೊಂಡ್ಬಿಟ್ರೆ ರಾಜ್ಯಗಳು ಬರಬಾದ ಆಗ್ಬಿಡ್ತವೆ. ರಾಜ್ಯಗಳು ಹೋಗಿ ಕೇಂದ್ರ ಸರ್ಕಾರ ಹತ್ರ ಭಿಕ್ಷೆ ಬಿಡ್ಬೇಕು, ಕೊಡಿ ಸ್ವಾಮಿ ನಮ್ಗೆ GST ದುಡ್ಡು, ಕೊಡಿ ಸ್ವಾಮಿ ನಮ್ಗೆ ದುಡ್ಡು ಕೊಡಿ, ನಮಗ್ ದುಡ್ಡು ಕೊಡಿ ಅಂತ. ಸೊ ಆ ಒಂದು ತಪ್ಪು ಮಾಡಲ್ಲ ಅನ್ಕೊಂತೀವಿ ಆ ರಾಜ್ಯಗಳು, ಬಟ್ BJP ಸರ್ಕಾರಗಳಿದ್ದಾಗ ಅದು ಒಪ್ಕೊಳ್ಳೇಬೇಕಾಗುತ್ತೆ. ಹೌದು, ಬೇರೆ ರಾಜ್ಯಗಳು ಒಪ್ಕೊಂಡೇ ಇರಬಹುದು, ಬಿಕಾಸ್ ಆಫ್ ಆ ರಾಜ್ಯಗಳಿಗೆ ಆದಾಯ ಬರೋದೆ ಪೆಟ್ರೋಲ್ ಡೀಸೆಲ್ನ GST ಇಂದ, ಅಥವಾ GST ಮೀನ್ಸ್ ಟ್ಯಾಕ್ಸ್ ಇಂದ. ಅದನ್ನ GST ವ್ಯಾಪ್ತಿಗೆ ಸೇರಿಸಿದ್ರೆ ಅರ್ಧ ದುಡ್ಡು ಕೇಂದ್ರಕ್ಕೆ ಹೋಗ್ಬಿಡುತ್ತೆ, ಮತ್ತೆ ಎಲ್ಲ ಪೂರ್ತಿ ದುಡ್ಡು ಅವ್ರಿಗೆ ಹೋಗುತ್ತೆ, ಮತ್ತೆ ಅವ್ರು ದುಡ್ಡು ಕೇಳ್ಬೇಕು ಕೊಡಿ ಸ್ವಾಮಿ ಕೊಡಿ ಸ್ವಾಮಿ ಅಂತ. ಅದಾಗಲ್ಲ, ಬಟ್ ಕೇಂದ್ರ ಸರ್ಕಾರ ಏನು ಅಬಕಾರಿ ಸುಂಕವನ್ನ ಕಡಿತ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಪೆಟ್ರೋಲ್ ಡೀಸೆಲ್ ಮತ್ತೆ ಅಡುಗೆ ಎಣ್ಣೆದ ಬಗ್ಗೆ. ನೋಡೋಣ, ಅದನ್ನು ಕಮ್ಮಿ ಆದ್ರೆ ಸ್ವಲ್ಪ ಅವರೇ ಕಡಿತ ಆಗುತ್ತೆ, ಹಣದುಬ್ಬರ ಸ್ಟೇಬಲ್ ಆಗಿ ಮಾಡೋದಕ್ಕೆ ಪ್ಲಾನ್ ವರ್ಕೌಟ್ ಆಗಬಹುದೇನೋ.